ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಆಕ್ಷನ್ ದಿನಾಂಕ ಫಿಕ್ಸ್ ಆಗಿದೆ. ಇದೀಗ ಎಲ್ಲ ತಂಡಗಳ ಕಡೆಯಿಂದ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಯಾರೆಲ್ಲ ಪ್ಲೇಯರ್ ರಿಟೈನ್ ಆಗ್ತಿದ್ದಾರೆ ಅಂತ. ಬೆಂಗಳೂರು ಬುಲ್ಸ್ ತಂಡದ ಕಡೆಯಿಂದನೂ ಕೂಡ ಅಪ್ಡೇಟ್ಸ್ ಬಂದಿದೆ, ಹೊಸ ಹೊಸ ಪ್ಲೇಯರ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತ. ಆ ಒಂದು ವಿಡಿಯೋಗಳು ನನ್ನ ಚಾನಲಲ್ಲಿ ಇದೆ, ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಇದೀಗ ಬೆಂಗಳೂರು ಬುಲ್ಸ್ ತಂಡ ಯಾವ ಆಟಗಾರನನ್ನು ಟಾರ್ಗೆಟ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಬೆಂಗಳೂರು ಬುಲ್ಸ್ ತಂಡ ಬೆಂಕಿ ತಂಡ, ಬೆಂಗಳೂರು ಬುಲ್ಸ್ ತಂಡದ ಕೋಚ್ ರೈಲ್ವೇಸ್ ತಂಡದ ಕೋಚು ಕೂಡ ನಿಮಗೆ ಗೊತ್ತಿದೆ, ನಮ್ಮ ರಣವೀರ್ ಸಿಂಗ್ ಶರಾವತ್ ಅವರು ರೈಲ್ವೇಸ್ ತಂಡದ ಕೋಚು. ಈ ಒಂದು ಪ್ರೊ ಕಬಡ್ಡಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಎಲ್ಲ ಕೋಚಸ್ಗಳು ಕೂಡ ಚೇಂಜ್ ಆದರು, ಆದರೆ ಬೆಂಗಳೂರು ಬುಲ್ಸ್ ಕೋಚ್ ಸೇಮ್ ಇದ್ದಾರೆ. ಯಾಕಪ್ಪ ಅಂದರೆ ಅವರು ನಮ್ಮ ತಂಡದ ಪ್ರಮುಖ ಆಧಾರ ಸ್ತಂಭ ಅಂತಲೇ ಹೇಳ್ಬೋದು. ಬೆಂಗಳೂರು ಬುಲ್ಸ್ ತಂಡ ಈ ಸಲ ಡೇಂಜರಸ್ ಪ್ಲೇಯರ್ಸ್ಗಳನ್ನು ಟಾರ್ಗೆಟ್ ಮಾಡ್ತಿದೆ. ಯಾರ್ಯಾರೆಲ್ಲ ನ್ಯಾಷನಲ್ ಕಬಡ್ಡಿ ಚಾಂಪಿಯನ್ಶಿಪ್ಪಲ್ಲಿ ಸಖತ್ತಾಗಿ ಆಡಿದ್ದಾರೆ, ನ್ಯಾಷನಲ್ಸಲ್ಲಿ ಯಾರ್ಯಾರೆಲ್ಲ ಚೆನ್ನಾಗಿ ಆಡಿದ್ದಾರೆ ಅವರನ್ನು ಟಾರ್ಗೆಟ್ ಮಾಡಬೇಕು ಅಂತ ಇದೀಗ ಸ್ಕೆಚ್ ಆಗ್ತಿದೆ. ನ್ಯಾಷನಲ್ ಕಬಡ್ಡಿ ಟೀಮಲ್ಲಿ ಇದ್ದಿದ್ದು ಯಾರು ಈ ಸಲ ಸೀನಿಯರ್ ನ್ಯಾಷನಲ್ಸ್ ಗೆದ್ದಿದ್ದು ಯಾರಪ್ಪ ಅಂದರೆ ರೈಲ್ವೇಸ್ ತಂಡ. ರೈಲ್ವೇಸ್ ತಂಡದಲ್ಲಿ ಇದ್ದವರು ಯಾರಪ್ಪ ಅಂದರೆ ರವೀಂದ್ರ ಪೆಹಲ್, ಪರಮೇಶ್ ಮಲ್ಲಿಕ್ ಅವರಿದ್ದರು, ಸುನಿಲ್ ಮಲ್ಲಿಕ್ ಅವರು ಕೂಡ ಇದ್ದರು, ಮತ್ತು ವಿಕಾಸ್ ಕೊಂಡೋಲ ಇದ್ದರು, ಸುಮಾರು ಜನ ರವಿಕುಮಾರ್ ಆಗಿರ್ಬೋದು, ಎಲ್ಲರೂ ಕೂಡ ಬೆಂಕಿಯಾದಂಥ ಪ್ಲೇಯರು. ರೈಲ್ವೇಸ್ ತಂಡದಲ್ಲಿ ಇರುವ ಆಟಗಾರರಿಗೆ ತುಂಬಾ ಡಿಮ್ಯಾಂಡ್ ಇದೆ, ಅದಕ್ಕೆ ಬೆಂಗಳೂರು ಬುಲ್ಸ್ ತಂಡ ಈ ಸಲ ಡೇಂಜರಸ್ ಪ್ಲೇಯರ್ಗಳನ್ನು ತರಬೇಕು. ರೈಲ್ವೇಸ್ ತಂಡ ತುಂಬ ಡೇಂಜರಸ್ ತಂಡ, ಪ್ರೊ ಕಬಡ್ಡಿಯಲ್ಲ ಎಲ್ಲ ಮೇನ್ ಪ್ಲೇಯರ್ಗಳೆಲ್ಲ ಕೂಡ ರೈಲ್ವೇಸ್ ತಂಡದಲ್ಲಿ ಇದ್ದಾರೆ. ಅದಕ್ಕೆ ಈ ಸಲ ಬೆಂಗಳೂರು ಬುಲ್ಸ್ ತಂಡ ರೈಲ್ವೇಸ್ ತಂಡದಲ್ಲಿರುವ ಪ್ಲೇಯರ್ಗಳನ್ನು ತರಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ರೈಲ್ವೇಸ್ ತಂಡದಲ್ಲಿ ಪವನ್ ಕುಮಾರ್ ಶರಾವತ್ ಅವರು ನಮ್ಮ ತಂಡದಲ್ಲಿ ಆಗಲೇ ಇದ್ದಾರೆ, ಅವ್ರ ಜೊತೆ ಬೇರೆಯವ್ರು ತಂದರೆ ಸಖತ್ತಾಗಿರುತ್ತೆ.